हेलो फ्रेंड्स ಎಲ್ಲರಿಗೂ ನಮಸ್ಕಾರ ಸುದ್ದಿ 5 YouTube ಚಾನೆಲ್ ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಬನ್ನಿ ಗೆಳೆಯರೇ ನಮ್ಮ ರಾಜ್ಯದ ರೈತ ಸಮುದಾಯಕ್ಕೆ ನಮ್ಮ ರಾಜ್ಯದ ಜನತೆಗೆ ಬಂದಿರುವ ಮುಖ್ಯವಾದ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾದ ಹಣವೆಷ್ಟು ನಿಮ್ಮ ಖಾತೆಗೆ ಯಾವಾಗ ಬರುತ್ತೆ ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಹೌದು ಗೆಳೆಯರೇ ಮೊದಲನೆಯದಾಗಿ ಇಲ್ಲಿ ಎಲ್ಲ ನಮ್ಮ ರಾಜ್ಯದ ಜನತೆಗೆ ಗುಡ್ ನ್ಯೂಸ್ ಬರ್ತಾ ಇದೆ ನಮ್ಮ ರಾಜ್ಯದ ಜನತೆಗೆ ರಾಜ್ಯದ ನೆರೆ ಹಾನಿಗೆ ತುರ್ತು 500 ಕೋಟಿ ರೂಪಾಯಿಗಳ ಒಂದು ಬಿಡುಗಡೆಯನ್ನು ಮಾಡಿ ನಮ್ಮ ಸಿಎಂ ಬೊಮ್ಮಾಯಿ ಅವರು ಘೋಷಣೆಯನ್ನು ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಇದೆ ಕುರಿತು ಉಡುಪಿಯಲ್ಲಿ ಭೇಟಿ ನೀಡಿದ ಸಿಎಂ ಅವರು ಈಗಾಗಲೇ ಮಾಧ್ಯಮಗಳ ಮೂಲಕ ರಾಜ್ಯದ ನೆರೆ ಹಾನಿಗೆ ತುರ್ತಾಗಿ 500 ಕೋಟಿ ರೂಪಾಯಿಗಳ ಒಂದು ಹಣವನ್ನು ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಕೂಡ ತಿಳಿಸಿದ್ದಾರೆ ಮತ್ತು ಈಗಾಗಲೇ ಕರ್ನಾಟಕದಲ್ಲಿ ಆಗ್ತಾ ಇರುವ ಕೆಲವೊಂದು ಪ್ರದೇಶಗಳಲ್ಲಿ ಭೂಕಂಪನ ಮತ್ತು ಭೂಕುಸಿತದ ಬಗ್ಗೆ ಅಮೃತ ವಿಶ್ವವಿದ್ಯಾಲಯವರು ಅಧ್ಯಯನ ಕೂಡ ಮಾಡ್ತಾ ಇದ್ದಾರೆ ವರದಿ ಬಂದ ಕೂಡಲೇ ಪರಿಹಾರಕ್ಕೆ ಸರ್ಕಾರ ಸಿದ್ಧವಿದೆ ಎಂದು ಕೂಡ ಭರವಸೆನ ತಿಳಿಸಿದ್ದಾರೆ ಫ್ರೆಂಡ್ಸ್ ಮತ್ತು ಇದೇ ಕುರಿತು ಕಡಲ ಕೊರೆತಕ್ಕೆ ಈಗಾಗಲೇ ಎಡಿಬಿ ಮೂಲಕ 300 ಕೋಟಿ ರೂಪಾಯಿ ಖರ್ಚಾಗಿದ್ದು ಕೇರಳ ಮಾದರಿಯಲ್ಲಿ 1 ಕಿಲೋಮೀಟರ್ ಕಡಲಿಗೆ ತಡೆಗೋಡೆಯನ್ನು ಕೂಡ ಈಗ ನಿರ್ಮಾಣ ಮಾಡಲಾಗುವುದು ಎಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ಗೆಳೆಯರೇ ಇದೇ ಒಂದು ತಡೆಗೋಡೆ ನಿರ್ಮಾಣ ಸಂಬಂಧ ಉನ್ನತ ಮಟ್ಟದ ಸಮಿತಿಯನ್ನು ಕೂಡ ರಚನೆ ಮಾಡಲಾಗುವುದು ಸರಿಯಾದ ಅಧ್ಯಯನ ಮಾಡಿ ಅನುಷ್ಠಾನ ಮಾಡಲು ತೀರ್ಮಾನ ಮಾಡುತ್ತೇವೆ ಎಂದು ಕೂಡ ತಿಳಿಸಿದ್ದಾರೆ ಗೆಳೆಯರಿಗಾಗಲೇ ಜಿಲ್ಲಾ ಮಟ್ಟದಲ್ಲಿ ತಕ್ಷಣ ಈ ಒಂದು ಕಡಲ ಕೊರೆತಕ್ಕೆ ತಡೆಗೆ ಈಗ ಕ್ರಮವನ್ನು ಕೂಡ ಸೂಚಿಸಿದ್ದಾರೆ ಫ್ರೆಂಡ್ಸ್ ಬೆಳಗಾವಿ ಆಗಿರಬಹುದು ಉತ್ತರ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆಗೆ ಮುಂದಿನ ವಾರ ಪ್ರವಾಸವನ್ನು ಕೂಡ ಮಾಡಲಿದ್ದಾರೆ ಸಿಎಂ ಬೊಮ್ಮಾಯಿಯವರು ಗೆಳೆಯರ ನೆರೆ ಕುರಿತು ಎಲ್ಲ ಜಿಲ್ಲೆಯ ವರದಿ ಬಂದ ನಂತರ ಕೇಂದ್ರಕ್ಕೆ ಮನವಿಯನ್ನ ಮಾಡಿ ಕೊಡಲಾಗುತ್ತೆ ಎಂದು ಕೂಡ ತಿಳಿಸಿದ್ದಾರೆ ಇದೇ ವೇಳೆ ಕರ್ನಾಟಕದ ಆರ್ಥಿಕ ಶಿಸ್ತು ಕಾಪಾಡಿಕೊಂಡು ಬಂದಿದೆ ಎಂದು ಕೂಡ ತಿಳಿಸಿದ್ದಾರೆ ಮತ್ತು ಈಗಾಗಲೇ ಮಡಿಕೇರಿ ಸೇರಿದಂತೆ ಕೆಲವೊಂದು ಪ್ರದೇಶಗಳಲ್ಲಿ ನೇರವಾಗಿ ಸಿಎಂ ಬೊಮ್ಮಾಯಿಯವರೇ ಚೆಕ್ ಅನ್ನು ಕೂಡ ವಿತರಣೆ ಮಾಡಿದ್ದಾರೆ ಕೆಲವೊಂದು ಜನರಿಗೆ ಹೌದು ಫ್ರೆಂಡ್ಸ್ ಈಗಾಗಲೇ ಎಲ್ಲ ಒಂದು ಬೆಳೆ ಹಾನಿ ಮತ್ತು ಮನೆ ಹಾನಿಯಾದವರಿಗೆ ಶೀಘ್ರವೇ ಪರಿಹಾರವನ್ನು ಕೂಡ ಬಿಡುಗಡೆ ಮಾಡಲಾಗುವುದು ಎಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ಇನ್ನು ಇದೇ ಕುರಿತಂತೆ ಹೆಚ್ಚಿನ ಒಂದು ಮಾಹಿತಿಯನ್ನು ನೀಡಿದವರು ಈಗಾಗಲೇ ಮಳೆಯಾಗಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಹೀಗಾಗಿ ಯಾವ ಯಾವ ಭಾಗದಲ್ಲಿ ಹೆಚ್ಚಿನ ಹಾನಿ ಉಂಟಾಗಿದೆಯೋ ಅಂತ ಕಡೆ ಪರಿಹಾರ ಕಾರ್ಯವನ್ನು ಕೈಗೊಳ್ಳಲು 500 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡುವುದಾಗಿ ಹೇಳಿದ್ದಾರೆ ಪರಿಹಾರ ಹಾಗೂ ದುರಸ್ತಿ ಕಾರ್ಯ ಕೈಗೊಳ್ಳಲು ಸರ್ಕಾರದ ಬಳಿ ಹಣಕಾಸಿನ ಕೊರತೆ ಇಲ್ಲ ಈಗಾಗಲೇ ಹೆಚ್ಚಿನ ಮಳೆ ಆಗುತ್ತಿರುವುದು ಹಾಗೂ ಈಗಲೂ ಕೂಡ ನೆರೆ ಹಾವಳಿ ಇರುವುದರಿಂದ ವಿಳಂಬವಾಗ್ತಾ ಇದೆ ಎಂದು ಕೂಡ ತಿಳಿಸಿದ್ದಾರೆ ಆದರೂ ಸರ್ಕಾರ ತನ್ನ ಶಕ್ತಿ ಮೀರಿ ಎಲ್ಲ ಪ್ರಯತ್ನ ಮಾಡ್ತಾ ಇದೆ ಎಂದು ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ ಫ್ರೆಂಡ್ಸ್ ಗೆಳೆಯರೇ ನಮ್ಮ ರಾಜ್ಯದ ಕೆಲವು ಭಾಗಗಳಲ್ಲಿ ಪದೇ ಪದೇ ಭೂಕಂಪ ಕೂಡ ಉಂಟಾಗಿ ಸಾರ್ವಜನಿಕರು ಈಗಾಗಲೇ ಆತಂಕಕ್ಕೀಡಾಗಿದ್ದಾರೆ ಭೂಕಂಪ ಮತ್ತು ಭೂಕುಸಿತದ ಬಗ್ಗೆ ಶೀಘ್ರವೇ ವಿಶ್ವವಿದ್ಯಾಲಯದಿಂದ ಬಂದ ಒಂದು ಅಧ್ಯಯನದ ಮೇಲೆಗೆ ಶೀಘ್ರವೇ ಪರಿಹಾರವನ್ನು ಕೂಡ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಫ್ರೆಂಡ್ಸ್ ಇನ್ನು ಇದೇ ಕುರಿತಂತೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವ ಒಂದು ಅತಿವೃಷ್ಟಿ ಆಗಿರಬಹುದು ಇಂಥ ಒಂದು ಸಂತ್ರಸ್ತರ ಖಾತೆಗಳಿಗೆ ತ್ವರಿತವಾಗಿ ಪರಿಹಾರವನ್ನು ಶೀಘ್ರವೇ ಜಮೆಯನ್ನ ಮಾಡಲಾಗುತ್ತೆ ಎಂದು ತಿಳಿಸಿದ್ದಾರೆ ಗೆಳೆಯರೇ ನಮ್ಮ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಸುರಿತಾ ಇರುವ ಈ ಒಂದು ಮಳೆಯಿಂದಾಗಿ ರೈತರಾಗಿರಬಹುದು ಮತ್ತು ಹಲವಾರು ಜನರು ತಮ್ಮ ಒಂದು ಮನೆಯನ್ನು ಕೂಡ ಕಳೆದುಕೊಂಡಿದ್ದಾರೆ ಅಂತವರಿಗೆ 25,000 ರೂಪಾಯಿಯಿಂದ 1,00,000 ರೂಪಾಯಿವರೆಗೆ ಈಗಾಗಲೇ ಪರಿಹಾರವನ್ನು ಕೂಡ ಶೀಘ್ರವೇ ವಿತರಣೆ ಮಾಡಲು ತಿಳಿಸಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಗೆಳೆಯರೇ ನಿಮ್ಮ ಒಂದು ಜಿಲ್ಲೆ ಯಾವುದು ನಿಮ್ಮ ಜಿಲ್ಲೆಯಲ್ಲೂ ಕೂಡ ಮಳೆ ಆಗ್ತಾ ಇದ್ದರೆ ಕಮೆಂಟ್ ಅಲ್ಲಿ ನಿಮ್ಮ ಒಂದು ತಪ್ಪದೇ ಅನಿಸಿಕೆಗಳನ್ನು ನೀವು ನಮಗೆ ತಿಳಿಸಬಹುದು ನಿಮ್ಮ ಕಮೆಂಟ್ ಗಳಿಂದ ಬೇರೆ ಒಂದು ರೈತರಿಗೆ ಮತ್ತು ಬೇರೆ ಜನರಿಗೂ ಕೂಡ ತುಂಬಾನೇ ಒಂದು ಸಹಾಯಕರವಾಗಲಿದೆ ಮತ್ತು ನಮಗೂ ಕೂಡ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಮತ್ತು ಇಂತದೇ ಇಂಟರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಸುದ್ದಿ 5 ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಮನೆಯಲ್ಲಿ ಕುಳಿತು ಹಣವನ್ನು ಗಳಿಸಬೇಕು ಬಿಸ್ನೆಸ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಎಲ್ಲ ಮಾಹಿತಿ ನಾನು ನಿಮಗೆ ಹೇಳಿದ್ದೇನೆ ಈಗಲೇ ಕ್ಲಿಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಈಗಲೇ ವಾಚ್ ಮಾಡಿ ಇಲ್ಲಿ ನೀವು ಮನೆಯಿಂದಲೇ ಬಿಸ್ನೆಸ್ ಕೂಡ ಮಾಡಬಹುದು ಈಗಲೇ ಕ್ಲಿಕ್ ಮಾಡಿ ಮತ್ತು ವಾಚ್ ಮಾಡಿ